नमस्कार सिंचना किचन के स्वागत। इवत ना निम्गे तुम्बाने क्रिस्पी आगिरुव बेंडेकाय कुरकुरे माडुवदन्नु तोरिस्तीनि। नोडि इदु सायंकाल टी जोतेगे तुम्बाने चेन्नागिरुत्तदे। इदन्न नीवु ओम्मे ट्रई माडि नोडि। इदक्के बेकागिरुवुदु नानु इल्लि ओंदु स्वल्प बेंडेकायन्नु ई तर कट् माडि इट्टिद्देने। ಒಂದು ಅರ್ಧ ಬಟ್ಲದಷ್ಟು ಮೈದಾ ಹಿಟ್ಟು, ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪನೇ ಕಾರ್ನ್ಫ್ಲವರ್, 1 ಟೇಬಲ್ಸ್ಪೂನಿನಷ್ಟು ಚಿರೋಟಿ ರವೆ, ಇದಕ್ಕೆ ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಇಷ್ಟು ಬೇಕಾಗಿರುವುದು. ಈಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಅರ್ಧ ಬಟ್ಲದಷ್ಟು ಮೈದಾ ಹಿಟ್ಟು, ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು, ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಕಾರ್ನ್ಫ್ಲವರ್, ಈಗ ಇದಕ್ಕೆ 1 ಟೇಬಲ್ಸ್ಪೂನಿನಷ್ಟು ಚಿರೋಟಿ ರವೆ, ಈಗ ಇಷ್ಟು ಮಸಾಲನ ಜೀರಿಗೆ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ 1-2 ಟೇಬಲ್ಸ್ಪೂನಿನಷ್ಟು ಎಣ್ಣೆ ಹಾಕಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ನೋಡಿ ನೀರು ಇಷ್ಟು ಒಮ್ಮೆಗೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿಬಿಟ್ಟು ಹಾಕಿ ನೋಡಿ ಇದು ಒಂದು ಸ್ವಲ್ಪ ನೀರಾಗಿಯೇ ಕಲಸಬೇಕಾಗುತ್ತೆ. ನಾವು ನೋಡಿ ಸ್ವಲ್ಪ ತೆಳುವಾಗಿಯೇ ಇರಬೇಕು ಹಿಟ್ಟು ನೋಡಿ ಈ ಹದಕ್ಕೆ ಇರಬೇಕು. ನೋಡಿ ಇವಾಗ ಇಷ್ಟನ್ನು ಈ ಬೆಂಡೆಕಾಯಿಯನ್ನು ಇದಕ್ಕೆ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾವು ಇದನ್ನು ಮಧ್ಯದಲ್ಲಿ ಕಟ್ ಮಾಡಿದ್ದೇವಲ್ಲ ಅದರಲ್ಲಿ ಕೂಡ ಈ ಮಸಾಲ ಹೋಗಬೇಕು. ಆ ಥರ ಕಲಸಿ ನೋಡಿ ಈ ಥರ ಬಿಡಿ ಬಿಡಿ ಮಾಡಿ ಕಲಸಬೇಕಾಗುತ್ತೆ. ನೋಡಿ ಹಿಟ್ಟು ಇದು ಸ್ವಲ್ಪ ಒಳಗಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಕಡೆಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದನ್ನು ಈ ಥರ ಒಂದೊಂದಾಗಿಯೇ ಬಿಡಿ ಎಣ್ಣೆಯಲ್ಲಿ ನೋಡಿ ಸಣ್ಣ ಉರಿಯಲ್ಲೇ ಇಟ್ಟು ನೀವು ಇದನ್ನು ಬಿಡಿ. ನೋಡಿ ಇದು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡಿ. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೋಡಿ, ಚೆನ್ನಾಗಿ ಕೆಂಪಗಾಗಬೇಕು ಇದು. ನೋಡಿ ಇವಾಗ ಇದು ಚೆನ್ನಾಗಿ ಕೆಂಪಗಾಗಿದೆ. ನೋಡಿ ಇಷ್ಟು ಸಾಕು ಇದು. ಈಗ ತುಂಬಾ ಕ್ರಿಸ್ಪಿಯಾಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡಿ. ನೋಡಿ ಇವಾಗ ಬಿಸಿ ಬಿಸಿಯಾದ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಯಿತು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.